हाई एवरी वन वेलकम बैक टू मई यूट्यूब चैनल एल्ला विद्यार्थी नम चल के स्वागत अदिंत मुंचे SSLC स्कॉलरशिप अपडेट के स्वागत अदिंत मुंचे चैनल के सब्सक्राइब आगबू वीडियो इशा लाइक वीडियोली ओबीसी विद्यार्थी मेंटेनेंस अमौंट बरत महिस्क नर विद्यार्थी इन केस एनी प्रॉब्लम बंद SSLC स्कॉलरशिप बैंक ऐनी निम्ग प्रॉब्लम अनुभवी कंप्लीट रजिस्ट्रेशन निम्बे SSLC स्कॉलरशिप स्टेटस बोर्ड के हमारे निम्बू SSLC स्कॉलरशिप स्टेटस बोर्ड के हमारे निम्न कंप्लीट रजिस्ट्रेशन अंतरुए अल क्ली निम्ब कंप्लेंट रजिस्ट्रेबा इन केस निम्बे SSLC स्कॉलरशिप ಯಾವುದೇ ರೀತಿಯ ಪ್ರಾಬ್ಲಮ್ ಇರ್ಬೋದು ಆಧಾರ್ ಸೀಡಿಂಗಿಂದ ಹಿಡಿದು ಪೇಮೆಂಟ್ ಪ್ರೋಗ್ರೆಸ್ಸಿಂದ ಹಿಡಿದು ಅಕೌಂಟ್ ನಂಬರ್ ಅಕೌಂಟ್ ಡೀಟೇಲ್ಸ್ DBT ಎನಿ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ನೀವು ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬೋದು ನಂತರ ನಿಮ್ಮ ಕಂಪ್ಲೇಂಟ್ ಏನಾಯಿತು ಅಂತೇಳಿ ಇಲ್ಲಿ ನಿಮಗೆ ಕಂಪ್ಲೇಂಟ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು ನಿಮ್ಮ ಕಂಪ್ಲೇಂಟ್ ಏನಾಯಿತು ಅಂತ ನಾವು ರಿಜಿಸ್ಟರ್ ಮಾಡಿದ ಕಂಪ್ಲೇಂಟ್ ನಮ್ಮದು ಏನಾಯಿತು ಅಂತ ಚೆಕ್ಔಟ್ ಮಾಡ್ಕೋಬೋದು ನಂತರ ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ಕೇಳ್ತಿದ್ರು ಓಬಿಸಿ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಮಾನ್ಯ ಸಚಿವರು ಕೂಡ ತಿಳಿಸಿದ್ದಾರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ನಾವು ಕೊಡ್ತಾಯಿದ್ದೀವಿ ಅಂತೇಳಿ ಮಾನ್ಯ ಸಚಿವರು ಕೂಡ ಘೋಷಣೆಯನ್ನು ಮಾಡಿರ್ತಾರೆ ಅದೇ ರೀತಿ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬರುತ್ತೆ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಅದಕ್ಕೋಸ್ಕರ ನಿಮಗೆ ಅಟೆಂಡೆನ್ಸ್ ಬಂದುಬಿಟ್ಟು ಅಪ್ಲೋಡ್ ಮಾಡಿಸಿರೋದ ಕಾರಣ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಹಾಕೋಕ್ಕೋಸ್ಕರ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಿಮಗೆ ಕೂಡ ಈ ಬಾರಿ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ ಅಂತ ಮಾನ್ಯ ಸಚಿವರು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿರುತ್ತಾರೆ ಇಲ್ಲಿ ನಿಮಗೆ ಸ್ಟೇಟಸ್ ಬಂದುಬಿಟ್ಟು ಲೇಟರ್ ಆಗಿ ಅಪ್ಡೇಟ್ ಮಾಡ್ತಾರೆ ಇಲ್ಲೂ ಸಾಕಷ್ಟು ಅಪ್ಲಿಕೇಶನ್ ಇರ್ತವೆ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಂತ ಅಮೌಂಟ್ ಕೇಳಿದ್ರೆ ನೀವು ಅಪ್ ಟು ಫಿಫ್ಟೀನ್ ತೌಸಂಡ್ವರೆಗೂ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬರಬೇಕು ಮೇಂಟೆನೆನ್ಸ್ ಅಮೌಂಟಲ್ಲಿ ಟೂ ಟೈಪ್ ಬರುತ್ತೆ ಒಂದು ಡೇ ಸ್ಕಾಲರ್ ಬರುತ್ತೆ ಒಂದು ಹಾಸ್ಟೆಲ್ ಬರುತ್ತೆ ಡೇ ಸ್ಕಾಲರ್ ಅಂದರೆ ನೀವು ಹಾಸ್ಟೆಲ್ ಇರೋದಿಲ್ಲ ಅಥವಾ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಿಮಗೆ ಸಿಗೋದಿಲ್ಲ ಅದು ಡೇ ಸ್ಕಾಲರ್ ಬರುತ್ತೆ ನಂತರ ಹಾಸ್ಟೆಲರ್ ಅಂದರೆ ನೀವು ಹಾಸ್ಟೆಲ್ಗೆ ಸ್ವಲ್ಪ ಅಮೌಂಟ್ ಹೋಗುತ್ತೆ ನಂತರ ಅಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಅಂತ ಬರುತ್ತೆ ಅಲ್ಲಿ ನಿಮಗೆ ಫುಡ್ ಆ್ಯಂಡ್ ಅಕೊಮಡೇಷನ್ ಅಂತ ಬರುತ್ತೆ ನಿಮ್ಮ ಕೇಸ್ ನೀವು ನಾನ್ ಹಾಸ್ಟೆಲರ್ ಆಗಿದ್ದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂಡರ್ ನಿಮಗೆ 1500 ರುಪೀಸ್ ಬರುತ್ತೆ ಮಂತ್ಲಿ ಅಪ್ ಟು 10 ಮಂತ್ 10 ಮಂತಿಗೆ 1500 ರುಪೀಸು ಮಂತ್ಲಿ ಕ್ರೆಡಿಟ್ ಆಗಬೇಕಾಗುತ್ತೆ ಅದನ್ನು ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅಂಡರ್ ಬರುತ್ತೆ ಒಟ್ಟಾರೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಓಬಿಸಿ ವಿದ್ಯಾರ್ಥಿಗಳಿಗೆ ಬರುತ್ತೆ ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಲೇಟರ್ ಆಗಿ ರಿಸಲ್ಟ್ ಅಪ್ಡೇಟ್ ಮಾಡ್ತಾರೆ ಇದು ಇವತ್ತಿನ ವಿಡಿಯೋ